ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಿನ್ಸ್ ಮಿಕ್ ಮೆನ್ ಅವರು ಮಿನಿಯ ತರ್ಟಿ ನೈನ್ ನ ಪ್ಲಾನ್ಸ್ ಅಲ್ಲಿ ಅವರು ಕೂಡ ಕ್ರಿಯೇಟಿವ್ ಕಂಟ್ರೋಲ್ ನ ಹೊಂದಿದ್ದಾರೆ ಎಸ್ ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಬ್ರಾಕ್ ಲೇಸ್ನರ್ ವರ್ಸಸ್ ಒಮಾಸ್ ಅವರ ಮ್ಯಾಚ್ ನಮಗೆ ನಿಜವಾಗ್ಲೂ ಕೂಡ ರಸಮಿನಿಯಾ ತರ್ಟಿ ನೈನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಾ ಎಸ್ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ ಗಳಿವೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಮಿಸ್ ಮಾಡ್ದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಇ ರಸಮಿನಿಯ ತರ್ಟಿ ನೈನ್ ನ ಗ್ರಾಫಿಕ್ಸ್ ಅಲ್ಲಿ ಕೆಲವೊಂದಷ್ಟು ಫೋಟೋಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಫೋಟೋ ಇಲ್ಲಿ ನೋಡ್ತಾ ಇರಬಹುದು ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ಕ್ರೆಡಿಟ್ಸ್ ಎಂಡಿಂಗ್ ಅಲ್ಲಿ ನೋಡಿದ್ರೆ ಡೈರೆಕ್ಟೆಡ್ ಬೈ ವಿನ್ಸ್ ಮಿಕ್ ಮ್ಯಾನ್ ಅಂತ ಅಲ್ಲಿ ಬರೆದಿದೆ ಸೊ ನಮ್ಮ ವಿನ್ಸ್ ವಿನ್ ಡಬ್ಲ್ಯೂ ಬಿಟ್ಟೋದ್ರು ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ ನ ಎಡ್ ಆಗಿ ಅವರು ಮತ್ತೊಮ್ಮೆ ಡಬ್ಲಬ್ಲ್ಯೂ ಬಂದ್ರು ಕ್ರಿಯೇಟಿವ್ ಕಂಟ್ರೋಲ್ ನ ಅವರಿನ್ನೂ ಇನ್ನೂ ಕೂಡ ತಗೊಂಡಿರಲಿಲ್ಲ ಬಟ್ ಇದನ್ನ ನೋಡಿದ್ರೆ ಅಲ್ಲಿ ನಮ್ಮ ಡೈರೆಕ್ಟೆಡ್ ಬೈ ವಿನ್ಸ್ ಮಿಕ್ ಮ್ಯಾನ್ ಅಂತ ಬರ್ದಿರೋದ್ ನೋಡಿದ್ರೆ ಪ್ರಾಬಬ್ಲಿ ರಸಮಿನಿ ತರ್ಟಿ ನೈನ್ ಇವರ ಮ್ಯಾಚ್ ಅಲ್ಲಿ ನಮ್ಮ ವಿನ್ಸ್ ಮಿಕ್ ಮೆನ್ ಕೈವಾಡ ಕೂಡ ಇರುತ್ತೆ ಅಂತ ಅನ್ಕೋತೀನಿ ಕ್ರಿಯೇಟಿವ್ ಪ್ಲಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು ಅದು ಇಲ್ಲಿ ಲೀಕ್ ಆಗೋಗಿದೆ ಯಾಕಂದ್ರೆ ನೋಡೋದಕ್ಕೆ ಸಿಗ್ತಾ ಇದೆ ನೋಡೋಣ ಹಾಗಾದ್ರೆ ನಮ್ಮ ವಿನ್ಸ್ ಮಿಕ್ಮ್ಯಾನ್ ತ್ರಿಪಲ್ ಎಚ್ ಅವರು ಸೇರ್ಕೊಂಡು ಈ ಬಾರಿ ರೆಸಮಿನಿಯತ್ ತರ್ಟಿ ನೈನ್ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಅಥವಾ ನಮ್ಮ ವಿನ್ಸ್ ಮಿಕ್ಮನ್ ಅವರು ಬರೀ ರೋಮನ್ ರೈನ್ಸ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲಿ ಮಾತ್ರ ಕ್ರಿಯೇಟಿವ್ ಐಡಿಯಾನ ಇನ್ವಾಲ್ವ್ ಮಾಡ್ತಾ ಇರಬಹುದು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮಗೆ ಜಾನ್ಸಿನಾ ಅವರು ಮತ್ತೊಮ್ಮೆ ಡಬ್ಲ್ಡಬ್ಲ್ಯೂ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಎಸ್ ವಿಷಯ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ಬಟ್ ಸ್ವಲ್ಪ ಜನಕ್ಕೆ ಅರ್ಥ ಆಗಿರೋದಿಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಮಗೆ ಮುಂದಿನ ತಿಂಗಳು ಆರನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ಜಾನ್ಸಿನಾ ಅವರು ನೋಡೋದಿಕ್ಕೆ ಸಿಗ್ತಾ ಇದಾರೆ ಅಂದ್ರೆ ನಮಗೆ ಮುಂದಿನ ತಿಂಗಳು ಏಳನೇ ತಾರೀಕು ಇಂಡಿಯಾದಲ್ಲಿ ನಮಗೆ ಮಂಡೇ ನೈಟ್ ರೋ ನೋಡೋದಿಕ್ಕೆ ಸಿಗುತ್ತಲ್ಲ ಆ ಮಂಡೇ ನೈಟ್ ರೋ ಡಬ್ಲ್ಯೂಇ ಅಫಿಷಿಯಲ್ ಆಗಿ ಜಾನ್ಸಿನಾ ಅವ್ರನ್ನ ಅನೌನ್ಸ್ ಮಾಡಿದೆ ಅಂಡ್ ಈ ವಿಷಯಕ್ಕೆ ನಮ್ಮ ಜಾನ್ಸಿನಾ ಅವರು ಕೂಡ ಮಾಡಿದರೆ ಅವ್ರು ಹೇಳ್ತಾರೆ ನಾನು ಮೆಲ್ಬೋರ್ನ್ ಇಂದ ಡೈರೆಕ್ಟ್ ಆಗಿ ಬಾಸ್ಟನ್ ಗೆ ಬರ್ತೀನಿ ಅಂಡ್ ಕೂಡ ನೋಡೋದಕ್ಕೆ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂಡ್ ಅವರು ಟಿ ಡಿ ಗಾರ್ಡನ್ ಗೆ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ ಬರೋದಕ್ಕೆ ಅವಕಾಶನ ಜಾನ್ಸನ್ ಅವರು ಈಗ ಶೂಟಿಂಗ್ ಅಲ್ಲಿ ಬಿಜಿ ಆಗಿದ್ದಾರೆ ಮೆಲ್ಬೋರ್ನ್ ಅಲ್ಲಿ ಸೊ ಅದನ್ನ ಮುಗಿಸ್ಕೊಂಡು ಅವರು ಡೈರೆಕ್ಟ್ ಆಗಿ ಬಾಸ್ಟನ್ ಮಂಡೇ ನೈಟ್ ರೋಗೆ ಬರ್ತಾರಂತೆ ನಮ್ಮನ್ನೆಲ್ಲ ನೋಡೋದಕ್ಕೆ ಅಂತ ನಮ್ಮ ಜಾನ್ಸನ್ ಅವರು ಟ್ವೀಟ್ ನ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಸಕತ್ತು ಖುಷಿ ಆಗ್ತಾ ಇದೆ ಅಂಡ್ ನಾನು ಮಿಸ್ ಮಾಡ್ಕೊಡೋದಿಲ್ಲ ರೊಟ್ಟು ರಸ ಅಂತ ಕೂಡ ಹಾಕಿದ್ದಾರೆ ಅವರ ರೊಟ್ಟು ರಸಮಿನಿಯ ನಮಗೆ ಮುಂದಿನ ತಿಂಗಳು ಆರನೇ ತಾರೀಕಿನ ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಅವರು ಪಕ್ಕ ಅವರು ಆಸ್ಟನ್ ಥಿಯರಿ ಅವರಿಗಿನೇ ಚಾಲೆಂಜ್ ಮಾಡ್ತಾರೆ ನಮಗೆ ರಸಮಿನಿ ತರ್ಟಿ ಅಲ್ಲಿ ಆಸ್ಟನ್ ಥಿಯರಿ ವರ್ಸಸ್ ಜಾನ್ಸಿನ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ನೋಡೋಣ ನಮ್ಮ ಜಾನ್ಸಿನ್ ಅವರು ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಆ ಶೋನ ನೋಡೋದಕ್ಕೆ ಕಳೆನೇ ಬೇರೆ ಆಗುತ್ತೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇವತ್ತು ಒರಿಜಿನಲ್ ಆಗಿ ಪ್ಲಾನ್ ಇದ್ದಿದ್ದು ನಮಗೆ ಡಿಂಗ್ ಡಾಂಗ್ ಎಲ್ಲೋ ಅನ್ನೋ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ತಲ್ಲ ಬೇಲಿ ಅವ್ರದ್ದು ಅಲ್ಲಿ ನಮ್ಮ ಟ್ರಿಸ್ಟ್ ಆಟಿಸ್ಟ್ ಅವರು ಬರಬೇಕಾಗಿತ್ತಂತೆ ಬಟ್ ಡಬ್ಲ್ಯೂ ಎಂಡ್ ಮೂಮೆಂಟ್ ಅಲ್ಲಿ ಪ್ಲಾನ್ಸ್ ನ ಕ್ಯಾನ್ಸಲ್ ಮಾಡ್ತಂತೆ ಯಾಕೆ ಕ್ಯಾನ್ಸಲ್ ಮಾಡ್ತೋ ಅಂತ ಗೊತ್ತಿಲ್ಲ ಬಟ್ ನಾನು ಕೂಡ ನಿಮಗೆ ತಿಳಿಸಿದ್ದೆ ನಾಳೆ ನಮಗೆ ಟ್ರಿಸ್ಟ್ ಆರ್ಟಿಸ್ಟ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಬಟ್ ಅವರು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ ಅದ್ರ ಬದಲು ನಮಗೆ ಡಿಂಗ್ ಡ್ಯಾಂಗ್ ಎಲ್ಲೋ ಅನ್ನೋ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಹಾಗೆ ಯೋಸ್ಕಾಯಿ ಅವರು ಗೆಸ್ಟ್ ಗೆಸ್ಟ್ ಆಗಿ ಬಂದ್ರು ಅಂಡ್ ಅವ್ರನ್ನ ಇಂಟ್ರಾಫ್ಟ್ ಮಾಡೋದಕ್ಕೆ ನಮ್ಮ ಲೀಟಾ ಹಾಗೆ ನಮ್ಮ ಬೆಕ್ಕಿಲೇನ್ಸ್ ಅವರು ನೋಡೋದ ಸಿಕ್ರು ಆದರೂ ಕೂಡ ಟ್ರಸ್ಟಾಟಿಸ್ ಅವರು ನಮಗೆ ಆದಷ್ಟು ಬೇಗ ಬರ್ತಾರೆ ರಸ ಮನೆಯಲ್ಲಿ ಒಂದು ಸಿಕ್ಸ್ ವುಮೆನ್ ಟೀಮ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ನಮಗೆ ಮಂಡೇ ನೈಟ್ ರೋ ಅಲ್ಲಿ ಒಂದು ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ನಮ್ಮ ಅವರು ಹೇಳ್ತಾರೆ ಒಮಾಸ್ ಅವರು ಬ್ರಾಕ್ ಲೇಜ್ನರ್ ಅವರಿಗೆ ಚಾಲೆಂಜ್ ನ ಮಾಡ್ತಾ ಇದ್ದಾರೆ ರಸ ಮಿನಿಯಾ ತರ್ಟಿ ನೈನ್ಗೆ ಬ್ರಾಕ್ ಅವರಿಗೆ ದಮ್ ಇದ್ರೆ ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಅವರು ಚಾಲೆಂಜ್ ನ ಮಾಡಿದ್ದಾರೆ ಅಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ ಆದ ವಿಚಾರ ಏನಪ್ಪಾ ಅಂದ್ರೆ ಡಬ್ಲ್ಯೂಇ ಮುಂದಿನ ವಾರದ ಮಂಡೆ ನೈಟ್ ಒಂದು ಸೆಗ್ಮೆಂಟ್ ನ ಕೂಡ ಅನೌನ್ಸ್ ಮಾಡಿದೆ ಬ್ರಾಕ್ ಅವರು ಒಮಾಸ್ ನ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಂಡೆ ನೈಟ್ ಬರ್ತಾರ ಅಂತ ಸೆಗ್ಮೆಂಟ್ ನೇ ಅನೌನ್ಸ್ ಮಾಡಿದೆ ಸೊ ಇದನ್ನ ನೋಡೋದಾದ್ರೆ ನಮಗೆ ರಸ ಮಿನಿಯಾ ತರ್ಟಿ ನೈನ್ ಅಲ್ಲಿ ಒಮಾಸ್ ವರ್ಸಸ್ ಬ್ರಾಕ್ಲೇಸ್ನರ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಾ ನಿಜವಾಗ್ಲೂ ಈ ಮ್ಯಾಚ್ ಏನಾದರೂ ನಮಗೆ ನೋಡೋದಕ್ಕೆ ಸಿಕ್ಕರೆ ಡಬ್ಲುಬ್ಲ್ಯೂ ಆ ಬ್ಯಾಡ್ ಬುಕ್ಕಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಬ್ರಾಕ್ ಲೇಜ್ನರ್ ಅವರ ಕ್ಯಾರೆಕ್ಟರ್ನ ಸಖತ್ತು ಹಾಳು ಮಾಡ್ತಾ ಇದೆ ಮೊದಲನೇದಾಗಿ ಬಾಬಿ ಲೇಸ್ಲಿ ಅವರ ಜೊತೆ ಅವ್ರಿಗೊಂದು ಕ್ಲಿಯರ್ ಆಗಿರುವಂತಹ ಮ್ಯಾಚ್ ಕೊಟ್ಟಿಲ್ಲ ಎಲ್ಲ ಕೂಡ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ ಇಲ್ಲ ಯಾವುದ್ಯಾವುದೋ ವಿಚಿತ್ರವಾಗಿ ಎಂಡಿಂಗ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಒಂದು ಪ್ರಾಪರ್ ಕ್ಲಿಯರ್ ಮ್ಯಾಚ್ ನಮಗೆ ಬ್ರಾಬಿ ಲೇಸ್ಲಿ ಅಂಡ್ ಬ್ರಾಕ್ ಲೇಜ್ನರ್ ಅವರ ನಡುವೆ ನೋಡೋದಕ್ಕೆ ಸಿಕ್ಕಿಲ್ಲ ಅಂಡ್ ಈಗ ರಸಮಿನ ತರ್ಟಿ ನನಗೆ ಒಮಾಸ್ ಅವರ ಮೇಲೆ ಮ್ಯಾಚ್ನ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಈ ಥರ ಆದರೆ ಒಂದು ಬ್ಯಾಡ್ ಬುಕ್ಕಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ಬ್ರಾಕ್ಲೇಜ್ನರ್ ಅವರು ಬೇರೆ ಒಂದು ಲೈವ್ ಇವೆಂಟಲ್ಲಿ ಅಥವಾ ಪ್ರೀಮಿಯಂ ಲೈವ್ ಇವೆಂಟಲ್ಲಿ ಒಮಾ ಸೌರ ವಿರುದ್ಧ ಮ್ಯಾಚ್ ಆಡಿದರೆ ಓಕೆ ಪರವಾಗಿಲ್ಲ ಬ್ರಾಕ್ಲೇಜ್ನರ್ ಅವರು ಬಂದಿದ್ದಾರೆ ಮ್ಯಾಚ್ ಆಡ್ತಿದ್ದಾರೆ ಅಂತ ಅನ್ಕೋಬೋದಾಗಿತ್ತು ಬಟ್ ಇಲ್ಲಿರೋದು ರಸ್ಸಲ್ ಮೇನಿಯಾ ಅಂಡ್ ಇಲ್ಲಿರೋದು ಬ್ರಾಕ್ ಲೇಸ್ನರ್ ಇವರು ರಸಮಿನಿಯದಲ್ಲಿ ಒಮಾಸ್ನ ನ ಫೇಸ್ ಮಾಡೋದು ಅಂದ್ರೆ ನಿಜವಾಗ್ಲೂ ಕೂಡ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ ಸೊ ಈ ವಿಷಯದ ಬಗ್ಗೆ ನಮ್ಮ ರೆಸ್ಲಿಂಗ್ ಅಬ್ಸರ್ವರ್ಸ್ಗಳು ಗಳು ಹೇಳ್ತಾರೆ ಏನು ಅಪ್ಡೇಟ್ಗಳು ಬರ್ತಾ ಇದೆ ಅಂತ ನೋಡೋದಾದ್ರೆ ರೀಸೆಂಟ್ ಆಗಿ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಅವರು ಕ್ಲಿಯರ್ ಆಗಿ ಹೇಳಿದರೆ ನಮಗೆ ರಸ ಮಿನ ತರ್ಟಿ ಅಲ್ಲಿ ಬ್ರಾಕ್ ಲೇಸ್ನರ್ ವರ್ಸಸ್ ಒಮಾಸ್ ಅವರ ನಡುವೆನೇ ಮ್ಯಾಚ್ ನೋಡೋದಕ್ಕೆ ಸಿಗೋದು ಹಾಗೆ ಬ್ರೇ ವೈಟ್ ವರ್ಸಸ್ ಬಾಬಿ ಲ್ಯಾಶ್ಲಿ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಡೇವ್ ಮ್ಯಾಲ್ಸನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂಡ್ ರೀಸೆಂಟ್ ಆಗಿ ಇವರ ರಿಪೋರ್ಟ್ಸ್ ಗಳು ಸರಿ ಕೂಡ ಆಗ್ತಾ ಇದೆ ಇವ್ರನ್ನ ಬಿಟ್ರೆ ಇನ್ನು ಕೆಲವೊಂದಷ್ಟು ಸೋರ್ಸ್ ಗಳು ಇಲ್ಲ ನಮಗೆ ಈ ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ ಡಬ್ಲು ಇ ನಮ್ಮ ದಿಕ್ಕನ್ನ ತಪ್ಸೋದಕ್ಕೋಸ್ಕರ ನಮ್ಮ ಜ್ಞಾನನ ತಪ್ಸೋದಕ್ಕೋಸ್ಕರ ಬಾಬಿ ಲೇಸ್ಲಿ ಅಂಡ್ ಬ್ರಾಕ್ ಲೇಸ್ನರ್ ಅವ್ರನ್ನ ದೂರ ಮಾಡೋದಕ್ಕೋಸ್ಕರ ಡಬ್ಲ್ಯೂಬ್ಲ್ಯೂಇ ಇಲ್ಲಿ ಒಮಾಸ್ ಅನ್ನೋ ಆಂಗಲ್ ನ ಯೂಸ್ ಮಾಡ್ಕೊಡ್ತಾ ಇದೆ ಅಂಡ್ ನಮ್ಮ ಬ್ರಾಕ್ ಲೇಸ್ನರ್ ಅವರು ಬಂದ್ಬಿಟ್ಟು ಒಮಾಸ್ ಅವರ ಮೇಲೆ ಅಟ್ಯಾಕ್ ನ ಮಾಡ್ತಾರೆ ಅಂಡ್ ಹಿಂಗೆ ಇವರ ರಸ ಮಿನ ತರ್ಟಿ ನೈನ್ ನ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ ಅಂತ ಇನ್ನು ಕೆಲವೊಂದಷ್ಟು ಜನ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ ಸೊ ನೋಡೋಣ ಈ ಮ್ಯಾಚ್ ಏನಾದ್ರು ಆದ್ರೆ ನಿಜವಾಗ್ಲೂ ಕೂಡ ಬ್ಯಾಡ್ ಬುಕ್ ಕುಕಿಂಗ್ ಅಂತ ಹೇಳ್ಬೋದು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು ಬಟ್ ನನಗಂತೂ ಈ ಮ್ಯಾಚ್ ಚೂರು ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಅಪೋಸಿಟ್ ಅಲ್ಲಿ ಇರೋದು ಒಮಾಸು ಕೂಡ ನಮ್ಮ ಬ್ರಾಕ್ ಲೇಸ್ನರ್ ಅವರು ಬೆಟರ್ ಅಪೋನೆಂಟ್ ನ ಡಿಸರ್ವ್ ಮಾಡ್ತಾರೆ ಬ್ರೇವ್ ಆಯ್ ಅವರ ಮೇಲೆ ಮ್ಯಾಚ್ ಆದರೆ ನಿಜವಾಗ್ಲೂ ಕೂಡ ಸೂಪರ್ ಆಗಿರುತ್ತೆ ರಸಮಿನ ತರ್ಟಿ ನೈನ್ ನೋಡೋದಕ್ಕೆ ನೀವೇ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ